ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಇದರಲ್ಲಿ ಯಾವುದು ಬೆಸ್ಟು ಅಂತ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನಕ್ಕೆ ಒಂದು ಡೌಟ್ ಬಂದಿರ್ಬೋದು. ಸೊ ನೀವೇನಾದರೂ ಎಕ್ಸಾಂಪಲ್ಸ್ ಜರದಾಗೆ ನೀವು ಲಾಗಿನ್ ಆಗ್ತೀರಾ, ಅಲ್ಲಿ ನೀವು ಯಾವುದೋ ಒಂದು ಸ್ಟಾಕ್ ಸರ್ಚ್ ಮಾಡ್ತೀರಾ, ಇಲ್ಲ ನಿಮ್ಮ ಯಾವುದೋ ಬ್ರೋಕರ್ ಆಗಿರ್ಬೋದು, ಅಲ್ಲಿ ಹೋಗಿ ಸ್ಟಾಕ್ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಗಿರ್ಬೋದು, ಆಪ್ಷನ್ಸ್ ಆಗಿರ್ಬೋದು, ಫ್ಯೂಚರ್ಸ್ ಆಗಿರ್ಬೋದು, ಇದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಬರ್ತದೆ. ಎಕ್ಸಾಂಪಲ್ ನೀವು ಐ ಟಿ ಸಿ ಅನ್ನೋ ಒಂದು ಕಂಪ್ನಿನ ಸರ್ಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಎರಡು ಬರುತ್ತೆ, ಒಂದು ಫಸ್ಟ್ ಒಂದು ಡಿಫಾಲ್ಟಾಗಿ ಎನ್ ಎಸ್ ಸಿ ಅಂತ ಬರುತ್ತೆ, ಮತ್ತೊಂದು ಬಿ ಎಸ್ ಸಿ ಅಂತ ಬರುತ್ತೆ. ಸೊ ಇದೆರಡು ಎಕ್ಸ್ಚೇಂಜಸ್ ಬರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿರುತ್ತೆ. ಸೊ ಯಾವ್ದು ತೊಗೊಳೋದು, ಎರಡು ಐ ಟಿ ಸಿ ಅಂತಲೇ ಇದೆಯಲ್ಲ, ಯಾವುದು ಬೆಸ್ಟು, ಯಾವುದು ನಮಗೆ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ, ಲಾಸ್ ಆಗುತ್ತೆ ಅಂತ ಇದ್ರ ಸಾಕಷ್ಟು ಕನ್ಫ್ಯೂಷನ್ಸ್ ಬಂದಿರಬಹುದು. ಸೊ ನನ್ನ ಇನಿಷಿಯಲ್ ಡೇಸಲ್ಲಿ ಸಹ ಇದು ಕನ್ಫ್ಯೂಷನ್ ಬಂದಿತ್ತು. ಸೊ ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ನನಗೂ ಗೊತ್ತಾಯಿತು ಬಿ ಎಸ್ ಸಿ ಅಂದ್ರೆ ಏನು, ಎನ್ ಎಸ್ ಸಿ ಅಂದ್ರೆ ಏನು ಅಂತ ಒಂದು ಸಣ್ಣ ನಾಲೆಜ್ ಬಂದಿತ್ತು. ಸೊ ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ರೆ, ನಿಮ್ಮ ಯಾರು ಡೌಟ್ಸ್ ಇದ್ದರೆ. ಸೊ ಅಕಸ್ಮಾತ್ ಏನಾದರೂ ಬಿ ಎಸ್ ಸಿ ಏನು ಎನ್ ಎಸ್ ಸಿ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಈ ವಿಡಿಯೋನ ನೀವು ಇಗ್ನೋರ್ ಮಾಡ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಏನಾದರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನಾದರೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ಸಪೋರ್ಟ್ ಮಾಡಿ. ಇದು ಕನ್ನಡದ ಚಾನಲ್, ಕ್ಯಾಶ್ ಚಾನ್ ಚಾನಲ್. ಓಕೆ, ಸೊ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಇದು ಬಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಒಂದು ಎರಡು ಸ್ಟಾಕ್ ಎಕ್ಸ್ಚೇಂಜಸ್ ನಮ್ಮ ಇಂಡ್ಯಾದಲ್ಲಿ ಟಾಪ್ ಎರಡು ಎಕ್ಸ್ಚೇಂಜಸ್ ಅಂತ ಕರಿಬೋದು. ಸೊ ಇದನ್ನ ಬಿಟ್ಟು ಕೆಲವೊಂದು ಸ್ಟಾಕ್ ಎಕ್ಸ್ಚೇಂಜಸ್ ಸಹ ಇದೆ. ಸೊ ಅದು ನಮ್ಮ ಈ ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟಿಂಗ್ ಆಗಿರ್ಬೋದು, ಯೂಶ್ವಲಿ ಯೂಸ್ ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಮಗೆ ಬೇಕಾಗಿರೋದೇನು, ಹಣ ಮಾಡೋದಕ್ಕೆ ಇರುವಂಥ ಒಂದು ಟೆಕ್ನಿಕ್ಸ್ ಏನು, ಅದಕ್ಕೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಏನು, ಅದು ನಮ್ಮ ಇಂಟೆನ್ಷನ್ ಅಲ್ವಾ. ಸೊ ಅದಕ್ಕೋಸ್ಕರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಎರಡು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದೆರಡೂ ಸಹ ಒಂದು ರೀತಿಯ ಕಂಪನೀಸ್ನ ಇದ್ದಾರೆ. ಸೊ ಇದನ್ನು ಎಕ್ಸ್ಚೇಂಜಸ್ ಅಂತ ಕರಿಬೋದು. ಸೊ ಎಕ್ಸ್ಚೇಂಜ್ ಅಂದರೆ ಏನು, ಎಕ್ಸಾಂಪಲ್ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಹಣ ಕೊಡ್ತೀರಾ, ನೀವು ಒಂದು ಪ್ರಾಡಕ್ಟ್ನ ತೊಗೊತೀರಾ. ಸೊ ಅವ್ರೇನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಅದೊಂದು ರೀತಿಯ ಎಕ್ಸ್ಚೇಂಜ್ ಅಥವಾ ಒಂದು ಜಾಗ. ಸೊ ಈ ಜಾಗದಲ್ಲಿ ಬೈಯರ್ ಮತ್ತು ಸೆಲ್ಲರ್ ಬಂದು ಅವರ ಒಂದು ಸ್ಟಾಕ್ ಅಥವಾ ಶೇರ್ಸ್ ಅಥವಾ ಏನು ಇದೆ, ಕಮಾಡಿಟೀಸ್ ಆಗಿರ್ಬೋದು, ಪ್ರಾಡಕ್ಟ್ ಯಾವುದೋ ಒಂದು ಆಗಿರ್ಬೋದು, ಇದನ್ನು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡುವಂಥ ಒಂದು ವ್ಯವಸ್ಥೆ ಕೊಡುವಂಥ ಒಂದು ಕಂಪನಿ ನಮ್ಮ ಈ ಸ್ಟಾಕ್ ಎಕ್ಸ್ಚೇಂಜಸ್ ಅಂದರೆ ಒಂದು ಸಿಂಪಲ್ ಒಂಥರ ಈ ಲೇಮಿನ್ ಲ್ಯಾಂಗ್ವೇಜಲ್ಲಿ ನಾವು ಕಲಿಬೋದು. ಓಕೆ, ಸೊ ಇದನ್ನು ನೀವು ತಿಳ್ಕೊಬೇಕಾಗಿರೋದು. ಸೊ ಇದು ಎರಡು ರೀತಿಯ ಕಂಪನಿಗಳು. ಸೊ ಇವ್ರು ಮಾಡೋದು ತುಂಬ ಸಿಂಪಲ್ಲು, ಒಬ್ರು ಬೈಯರ್ ಇರ್ತಾರೆ, ಒಬ್ರು ಸೆಲ್ಲರ್ ಇರ್ತಾರೆ. ಇವರಿಬ್ಬರಿಗೋಸ್ಕರ ಹೆಲ್ಪ್ ಮಾಡುವಂಥ ಒಂದು ಟೆಕ್ನಾಲಜಿ ಕೊಡುವಂಥ ಒಂದು ಪ್ಲೇಸ್ ಕೊಡುವಂಥ ಒಂದು ಕಂಪನಿ ಈ ಎಕ್ಸ್ಚೇಂಜಸ್ ಅಂತ ಕರಿಬೋದು. ಸೊ ಇದು ಅರ್ಥ ಮಾಡ್ಕೊಂಡು ನೀವು ಅಂದ್ಕೊಂಡಿರೋ ಸತೀಶ್ ಅವರೇ, ಈ ಎರಡು ಎಕ್ಸ್ಚೇಂಜಸ್ ಇರೋದ್ರಿಂದ ಯಾವ್ದು ಬೆಸ್ಟ್ ಅಂತ ಅನ್ಕೊತೀರಾ, ಸೊ ಇಂಡಿಯಾದಲ್ಲಿ ಒಂದಿದ್ರೆ ಬೆಸ್ಟ್ ಅಲ್ವಾ ಅಂತ ನೀವು ಅಂದ್ಕೊಳ್ಬೋದು. ಸೊ ಆ ರೀತಿಯ ಒಂದು ಕನ್ಫ್ಯೂಷನ್ಸ್ ಇದ್ದರೆ, ಸೊ ಈ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಿದ್ದು ಕಲ್ತ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ ಬಿ ಎಸ್ ಸಿ ಶುರು ಆಗಿದ್ದು ಸುಮಾರು 1875 ಒಂದು ಸಣ್ಣ ಕಂಪನಿಯಾಗಿ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಎಲ್ಲ ಓದಿದ್ದೆ. ಸೊ ಆ ರೀತಿಯ ಒಂದು ಕಂಪನಿ ಶುರುವಾಗಿ ನಂತರದ ದಿವಸಗಳಲ್ಲಿ 1957 ಅಂತ ಅನ್ಕೊತೀನಿ. ಸೊ ಆ ಟೈಮಲ್ಲಿ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆಯಿತು. ಸೊ ಅದೇ ರೀತಿ ಎನ್ ಎಸ್ ಸಿ ಬಂದು 1992 ಶುರುವಾದಂಥ ಈ ಎನ್ ಎಸ್ ಸಿ. ಸೊ ಈ ಬಿಗಿನಿಂಗಲ್ಲಿ ಈ ಟ್ಯಾಕ್ಸ್ ಪೇಮೆಂಟ್ ಕಂಪನಿಯಾಗಿ ಒಂದು ಸ್ಟಾರ್ಟ್ ಆಗಿತ್ತು ಅಂತ ಒಂದೆಲ್ಲ ಓದಿದ್ದೆ. ಸೊ ನಂತರದ ದಿವಸಗಳಲ್ಲಿ ಇದು ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆಯಿತು. ಸೊ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಸ್ನೇಹಿತರೆ, ಇದು ಎರಡೂ ಸಹ ಪ್ರೈವೇಟ್ ಕಂಪನಿ ಆಗಿತ್ತು ಒಂದು ಕಾಲದಲ್ಲಿ. ಸೊ ಅದ್ರ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಂತರ ಒಂದು ಟಾಪ್ ನೋಡಿ, ಇಲ್ಲೇ ಈಗ ನೋಡ್ಬೋದು, ಇಲ್ಲೊಂದು ಪಾಯಿಂಟ್ ನಿಮ್ಗೆ ಆಡಿ ಇದೆ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಏನಂತ. ಸೊ ಇದೆರಡು ರೂಲ್ ಮಾಡೋದು ಸೆಬಿ ಅನ್ನುವ ನಮ್ಮ ಈ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಇವರು ಸೆಬಿ ಏನು ರೂಲ್ಸ್ ಮಾಡ್ತಾರೆ, ಸೆಬಿ ಯಾವ ರೀತಿಯ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ತಾರೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋ ಈ ಸಾಕಷ್ಟು ಗೈಡ್ಲೈನ್ಸ್ ಆಗಿರ್ಬೋದು, ಈ ಏನಂತಾರೆ ಕಂಟ್ರೋಲ್ ಮೆಕ್ಯಾನಿಸಮ್ ಅಂತಾರೆ. ಸೊ ಅದನ್ನೆಲ್ಲ ಕೊಡೋದು ಬಂದು ನಮ್ಮ ಸೆಬಿ. ಸೊ ಆ ಸೆಬಿಯ ಒಂದು ಕಂಟ್ರೋಲಲ್ಲಿ ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ವರ್ಕ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಫ್ರಾಡ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಸೆಬಿಯವರು ಬಂದು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿಗೆ ಅಕಸ್ಮಾತ್ ಯಾವ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಿದೆ, ಆ ಕಂಪನಿ ಎಲ್ಲಿ ಟ್ರೇಡ್ ಆಗ್ತಿದೆ, ಆ ಎಕ್ಸ್ಚೇಂಜಸ್ಗೆ ಒಂದು ಇಮೇಲ್ ಅಥವಾ ಒಂದು ಲೆಟರ್ ಬರೆದು ಈ ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗಬಾರ್ದು ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂದರೆ ಈ ಎರಡು ಕಂಪನಿಗಳು ಅಥವಾ ಈ ಎನ್ ಎಸ್ ಸಿ ಬಿ ಎಸ್ ಸಿ ಅಂತ ಏನು ಕರಿತೆ ಇವರು ಎರಡು ಎಕ್ಸ್ಚೇಂಜಸ್ ಸಹ ಸ್ಟಾಪ್ ಮಾಡ್ತಾರೆ. ಸೊ ಆವತ್ತಿನ ಆ ಡೇಟ್ ಯಾವಾಗಿರುತ್ತೆ ಆ ಡೇಟಿಂದ ನೀವು ಟ್ರೇಡ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಇದೆರಡು ರೂ ಕಂಟ್ರೋಲ್ಡ್ ಇರೋದು ಸೆಬಿ ಅನ್ನುವ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಓಕೆ ಮುಖಾಂತರ. ಓಕೆ, ಮತ್ತು ವಾಲ್ಯೂಮ್ ನೀವು ಕೇಳ್ಬೋದು. ಸೊ ಎನ್ ಎಸ್ ಸಿಲಿ ಹೆವಿ ವಾಲ್ಯೂಮ್ ಟ್ರೇಡ್ ಆಗುತ್ತೆ ಸ್ನೇಹಿತರೆ. ಸೊ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು 80%+ ವಾಲ್ಯೂಮ್ ಟ್ರೇಡ್ ಆಗೋದು ಬಂದು ಎನ್ ಎಸ್ ಸಿಯಲ್ಲಿ. ಸೊ ಮಿಕ್ಕಿದೊಂದು 20-30% ಒಂದು ಹೆಚ್ಚು ಕಡಿಮೆ ಅಲ್ಲಿ ಆಗ್ಬೋದು. ಸೊ ಅದು ಟ್ರೇಡ್ ಆಗೋದು ಬಂದು ಬಿ ಎಸ್ ಸಿಯಲ್ಲಿ. ಓಕೆ, ಮತ್ತು ಇಂಡೆಕ್ಸ್ ಯಾವುದು ಅಂತ ನೀವು ನೋಡಿ, ಇಂಡೆಕ್ಸ್ ಅಂದರೆ ನೀವು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಂಡೆಕ್ಸ್ ಅಂತ ಹೇಳಿದ್ರೆ
ನಮಗೆ ಒಂದು ಮಾರ್ಕೆಟ್ ಕಂಡೀಷನ್ ಹೆಂಗಿದೆ, ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಒಂದು ಸೆನ್ಸ್ ಗೊತ್ತಾಗೋದಕ್ಕೋಸ್ಕರ ಮಾಡುವಂಥ ಒಂದು ಕೆಲವೊಂದು ಕಂಪ್ನಿಗಳನ್ನ ಕೆಲವೊಂದು ಕ್ರೈಟೀರಿಯಾ ಬೇಸಿಸ್ ಮೇಲೆ ಪಿಕ್ ಮಾಡಿ ಅದರ ಬೇಸಿಸ್ ಮೇಲೆ ಒಂದು ಮಾರ್ಕೆಟ್ನ ಅನಾಲೈಸ್, ಒಂದು ಮಾರ್ಕೆಟ್ ಟ್ರೆಂಡ್ ಹೆಂಗಿದೆ, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಸೈಡ್ ವೇಸ್ ಇದೆ, ಯಾವ ರೀತಿ ಇದೆಯಾ, ಎಕ್ಸ್ಪಾನ್ ಹೆವಿ ವಾಲಟಾಲಿಟಿ ವಾಲಟಾಲಿಟಿ ಇದೆಯಾ, ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳೋಕ್ಕೋಸ್ಕರ ಈ ಇಂಡಿಸಸ್ ಅಂತ ಮಾಡ್ತಾರೆ. ಸೊ ನಮ್ಮ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿಲ್ ಇರುವಂಥ ಇಂಡಿಸಸ್ ಬಂದು ಬಿ ಎಸ್ ಸಿಲ್ ಮೇಜರ್ ಇಂಪಾರ್ಟೆಂಟ್ ಇಂಡಿಸಸ್ ಇರೋದು ಬಂದು ಸೆನ್ಸೆಕ್ಸ್ 30 ಸ್ಟಾಕ್ಸ್ ಪಿಕ್ ಮಾಡಿ ಒಂದು ಇಂಡೆಕ್ಸ್ ಇದೆ. ಅದೇ ರೀತಿ ನಿಫ್ಟಿಯಲ್ಲಿ ಟಾಪ್ 50 ಸ್ಟಾಕ್ಸ್ನ ಪಿಕ್ ಮಾಡಿ ಒಂದು ಇಂಡಿಸಸ್ ಇದೆ. ಸೊ ಇದೆರಡನ್ನ ನೋಡಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಓಕೆ, ಸೊ ಅದೇ ರೀತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು ಬಿ ಎಸ್ ಸಿ ವರ್ಲ್ಡಲ್ಲಿರುವಂಥ ಅಷ್ಟು ಎಕ್ಸ್ಚೇಂಜ್ಗಳಲ್ಲಿ ಟಾಪ್ 10ನಲ್ಲಿದೆ. ಅದೇ ರೀತಿ ಎನ್ ಎಸ್ ಸಿ ಬಂದು ಟಾಪ್ 11th ಸ್ಟೇಜ್ ಪ್ಲೇಸಲ್ಲಿ ಇದೆ. ಓಕೆ, ಸೊ ಅದೇ ರೀತಿ ಬಿ ಎಸ್ ಸಿಯಲ್ಲಿ ಸುಮಾರು 6,000 ಪ್ಲಸ್ ಕಂಪನಿಗಳು ರಿಜಿಸ್ಟರ್ ಆಗಿದೆ. ಅದೇ ರೀತಿ ಎನ್ ಎಸ್ ಸಿಯಲ್ಲಿ 1,600 ಪ್ಲಸ್ ಕಂಪನಿಗಳು ರಿಜಿಸ್ಟರ್ ಆಗಿದೆ. ಸೊ ನೀವು ನೆನ್ಪಿಡ್ಬೋದು ಬಿ ಎಸ್ ಸಿ ಶುರುವಾಗಿ ಸುಮಾರು ವರ್ಷಗಳ ಆಗಿದೆ, ಅದಕ್ಕೋಸ್ಕರ ನಮ್ಮ ಬಿ ಎಸ್ ಸಿಯಲ್ಲಿ 6,000 ಪ್ಲಸ್ ಕಂಪನಿಗಳು ರಿಜಿಸ್ಟರ್ ಆಗಿದೆ. ಅದೇ ರೀತಿ ಎನ್ ಎಸ್ ಸಿಯಲ್ಲಿ ಒಂದು ಒಂದು ಸಣ್ಣ ಒಂದು ಹೇಳ್ತಾರೆ ಒಂದು ಸಣ್ಣ ನಂಬರ್ ಆಗಿರ್ಬೋದು ಕಂಪನಿ, ಬಟ್ ಎಕ್ಸ್ಚೇಂಜ್ ವಾಲ್ಯೂಮ್ ನೋಡಿದ್ರೆ ಹೈಯೆಸ್ಟು ವಾಲ್ಯೂಮ್ ಬಂದು ಆಗೋದು ಎನ್ ಎಸ್ ಸಿಯಲ್ಲಿ. ಓಕೆ, ಅದೇ ರೀತಿ ಕಂಪನಿ ಟೈಪ್, ಸೊ ನಾನು ಆಲ್ರೆಡಿ ಹೇಳಿದ್ನ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಬಂದು ಒಂದು ತರಹದ ಕಂಪನಿಗಳು. ಸೊ ಇದು ಸ್ವಲ್ಪ ವರ್ಷ ಈ ಬಿಗಿನಿಂಗಿಂದ ಈ ಕಂಪನಿಗಳು ಒಂದು ಪ್ರೈವೇಟ್ ಕಂಪನಿಯಾಗಿ ವರ್ಕ್ ಆಗ್ತಾಯಿತ್ತು. ಸೊ ಸುಮಾರು ಪ್ರೈವೇಟ್ ಕಂಪನಿಗಳಾಗಿರ್ಬೋದು, ಪ್ರೈವೇಟ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಈ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರ ಮುಖಾಂತರ ಈ ಎಕ್ಸ್ಚೇಂಜಸ್ಗಳು ನಡೀತಾ ಇತ್ತು. ಸೊ ನಂತರದ ದಿವಸಗಳಲ್ಲಿ ಬಿ ಎಸ್ ಸಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗಿ, ಸೊ ಬಿ ಎಸ್ ಸಿ ಅವರು ಬಿ ಎಸ್ ಸಿಯಲ್ಲಿ ಟ್ರೇಡ್ ಮಾಡೋಕೆ, ಬಿ ಎಸ್ ಸಿ ಒಂದು ಎಕ್ಸ್ಚೇಂಜಲ್ಲಿ ಬಿ ಎಸ್ ಸಿ ಕಂಪನಿಯ ಸ್ಟಾಕ್ ಟ್ರೇಡ್ ಮಾಡೋಕೆ ಆಗೋದಿಲ್ಲ. ಸೊ ಅದು ಸೆಬಿಯರ್ ರೂಲ್ಸ್. ಓಕೆ, ಯಾಕೆಂದರೆ ಮ್ಯಾನಿಪ್ಯುಲೇಷನ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಬಿ ಎಸ್ ಸಿಯ ಸ್ಟಾಕ್ ಬಂದು ಎನ್ ಎಸ್ ಸಿಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಅದೇ ರೀತಿ ಎನ್ ಎಸ್ ಸಿ ಅವರು ಸಹ ಐ ಪಿ ಒಗೆ ಬರೋಕ್ಕೆ ಒಂದು ಪ್ಲಾನಿಂಗ್ ಸ್ಟೇಜಲ್ಲಿದ್ದಾರೆ. ಸೊ ಸುಮಾರು 2 ವರ್ಷದಿಂದ ಓದಿದೆ, ಸೊ ಇನ್ನೂ ಐ ಪಿ ಒಗೆ ಬಂದಿಲ್ಲ. ಸೊ ಬಂದರೆ ಅದು ಎನ್ ಎಸ್ ಸಿ ಸ್ಟಾಕ್ ಬಂದು ಎನ್ ಎಸ್ ಸಿ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗೋದಿಲ್ಲ, ಅದು ಬಂದು ಬಿ ಎಸ್ ಸಿಯಲ್ಲಿ ಮಾತ್ರ ಟ್ರೇಡ್ ಆಗುತ್ತೆ. ಓಕೆ, ಇದನ್ನು ಬಿಟ್ಟು ಬೇರೆ ಏನಾದರೂ ಡಿಫ್ರೆನ್ಸಸ್ ನೀವು ಕೇಳಿದ್ರೆ ಇಂಡಿಸಸ್ನ ಆಲ್ರೆಡಿ ಹೇಳಿದ್ರೆ ಇಂಡಿಸಸ್ ಬಂದು ಸುಮಾರು ಇಂಡಿಸಸ್ ಇದೆ ನಮ್ಮ ಬಿ ಎಸ್ ಸಿ ಎನ್ ಎಸ್ ಸಿಯಲ್ಲಿ. ಸೊ ನೀವು ಎನ್ ಎಸ್ ಎಲ್ ಬಿ ಎಸ್ ಸಿಯಲ್ಲಿ ನೋಡಿದ್ರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅನ್ನುವ ಒಂದು ಇಂಡಿಸಸ್ ಇದೆ, ಮಿಡ್ ಕ್ಯಾಪ್ ಇದೆ, ಸ್ಮಾಲ್ ಕ್ಯಾಪ್ ಇದೆ, ಬ್ಯಾಂಕ್ ಎಕ್ಸ್ ಇದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇದೆ. ಅದೇ ರೀತಿ ಎನ್ ಎಸ್ ಸಿಯಲ್ಲಿ ಎನ್ ಎಸ್ ಸಿ 50 ಇದೆ, ಎನ್ ಎಸ್ ಸಿ 100, ಎನ್ ಎಸ್ ಸಿ 200, 500, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಎಫ್ ಎಮ್ ಸಿ ಜಿ, ಈ ರೀತಿಯ ಸಾಕಷ್ಟು ಇಂಡಸ್ಟ್ರೀಸ್ ಇದೆ. ಸೊ ಈ ಇಂಡಸ್ಟ್ರೀಸಿಂದ ಹೆಲ್ಪ್ ಏನಾದರೆ ಸ್ನೇಹಿತರೆ, ಸೊ ನೀವು ಎಕ್ಸಾಂಪಲ್ ಮಾರ್ಕೆಟ್ ಕಂಡೀಷನ್ ನೋಡಬೇಕಾಗಿದ್ರೆ ನೀವು ಸೆನ್ಸೆಕ್ಸ್ 30 ಆಗಿರ್ಬೋದು ಇಲ್ಲ ನಿಫ್ಟಿ 50 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಕಂಡೀಷನ್ ಹೆಂಗಿದೆ. ಸೊ ಪರ್ಟಿಕ್ಯುಲರ್ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಹೆಂಗೆ ನಡೀತಿದೆ ಅಂತ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಸಾಕು, ಇಲ್ಲ ಅಥವಾ ಬಿ ಎಸ್ ಸಿಯ ಬ್ಯಾಂಕ್ ಎಕ್ಸ್ ಅನ್ನುವ ಒಂದು ಇಂಡಿಸಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಜಸ್ಟ್ ಒಂದು ಸೆನ್ಸ್ ಕೊಡೋದು ಯಾವ ಇಂಡಸ್ಟ್ರಿ ಯಾವ ಸೆಕ್ಟರ್ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಒಂದು ಇನ್ಫಾರ್ಮೇಷನ್, ಒಂದು ಐಡಿಯಾ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ಸಹ ನೀವು ಟ್ರೇಡಿಂಗ್ ಮಾಡುವಂಥ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಲಿಕ್ವಿಡಿಟಿ. ಸೊ ಆಲ್ರೆಡಿ ಹೇಳಿದ್ನಲ್ಲ, ಸೊ ಎನ್ ಎಸ್ ಸಿಯಲ್ಲಿ ಆಗಿರುವಂತಹ ವಾಲ್ಯೂಮ್ ಕಂಪೇರ್ ಮಾಡಿದ್ರೆ ಬಿ ಎಸ್ ಸಿಯಲ್ಲಿ ತುಂಬ ತುಂಬ ಕಮ್ಮಿ ವಾಲ್ಯೂಮ್ ಇದೆ. ಅದಕ್ಕೋಸ್ಕರ ಆಬ್ವಿಯಸ್ಲಿ ಲಿಕ್ವಿಡಿಟಿ ಅಥವಾ ಲಿಕ್ವಿಡಿಟಿ ಅಂದರೆ ಸಿಂಪಲ್, ನೀವು ಇವಾಗ ಎಕ್ಸಾಂಪಲ್ ನೀವು ಯಾವುದು ಬೈ ಮಾಡಿದರೆ ಇಂಟ್ರಾಡೇಗೆ, ಆ ಸೆಲ್ ಮಾಡುವಂಥ ಒಂದು ಆಪ್ಷನ್ಸ್ ಇರಲೇಬೇಕು. ಅದನ್ನ ಬಿಟ್ಟು ಯಾರು ಇವಾಗ ನಾವು ಬೈ ಮಾಡಿದ್ದೀನಿ ಸೆಲ್ ಮಾಡಬೇಕು, ಯಾರು ಬೈಯರ್ಸ್ ಇಲ್ವೇ ಇಲ್ಲ ಅಂದರೆ ನೀವು ಸೆಲ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಲಿಕ್ವಿಡಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ನಮ್ಮ ಇಂಟ್ರಾಡೇಯಲ್ಲಿ. ಸೊ ಅದು ಹೈಯೆಸ್ಟ್ ಇರೋದು ಬಂದು ಎನ್ ಎಸ್ ಸಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸೊ ಎನ್ ಎಸ್ ಸಿ ನೀವು ಇಂಟ್ರಾಡೇ ಮಾಡಿದ್ರೆ ಎನ್ ಎಸ್ ಸಿಯಲ್ಲಿ ತುಂಬ ತುಂಬ ಹೆಲ್ಪ್ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನನ್ನ ಟ್ರೈನಿಂಗ್ ಟ್ರೈನಿಂಗಲ್ಲಿ ಸಹ ಹೇಳ್ತೀನಿ. ಓಕೆ, ಅದನ್ನ ಬಿಟ್ಟು ಇಂಟ್ರಾಡೇ ವರ್ಸಸ್ ಇನ್ವೆಸ್ಟ್ಮೆಂಟ್ ಯಾವ್ದು ಬೆಸ್ಟ್ ಅಂತ ನೀವು ಕೇಳಿದ್ರೆ, ನೆಕ್ಸ್ಟ್ ಮಂತ್ ನೀವು ಇಂಟ್ರಾಡೇಗೆ ಏನಾದರೂ ಮಾಡೋಕ್ಕೆ ಏನಾದರೂ ಪ್ಲಾನಿಂಗ್ ಇಟ್ಕೊಂಡು ಸ್ಟ್ರಾಟಜಿ ಇಟ್ಕೊಂಡು ನಮಗೆ ಡೈಲಿ ಹಣ ಬರಬೇಕು ಆ ರೀತಿ ಒಂದು ಪ್ಲಾನಿಂಗ್ ಏನಾದರೂ ಇಟ್ಕೊಂಡಿದ್ದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಎನ್ ಎಸ್ ಸಿಗೆ ಮಾತ್ರ ಹೋಗಬೇಕು. ಅದನ್ನ ಬಿಟ್ಟು ಇನ್ವೆಸ್ಟಿಂಗ್ ಏನಾದರೂ ಮಾಡ್ತೀನಿ ಹಾಗೆ ಹೀಗೆ 10 ವರ್ಷ 20 ವರ್ಷ ಆ ರೀತಿಯ ಒಂದು ಏನಾದರೂ ಪ್ಲಾನಿಂಗ್ ಏನಾದರೂ ಇತ್ತು ಅಂತೇಳಿದ್ರೆ ನೀವು ಬಿ ಎಸ್ ಸಿಗೆ ಹೋಗೋದು ಬೆಟ್ರ್. ಯಾಕಂದರೆ ಒಂದು ಸೇಫ್ ಇದೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಎನ್ ಎಸ್ ಸಿಯಲ್ಲಿ ಹೆವಿ ವಾಲ್ಯೂಮ್ ಇದೆ, ಮ್ಯಾನಿಪ್ಯುಲೇಷನ್ ಆಗುವಂಥ ಚಾನ್ಸಸ್ ಸಹ ಹೆಚ್ಚಿಗೆ ಇರುತ್ತೆ. ಓಕೆ, ಅದನ್ನ ಬಿಟ್ಟು ಟೆಕ್ನಾಲಜಿ ಮತ್ತು ಇನ್ನೋವೇಷನ್ಸಲ್ಲಿ ಎನ್ ಎಸ್ ಸಿ ಇಸ್ ಬೆಟರ್ ಸ್ನೇಹಿತರು. ಸೊ ಎನ್ ಎಸ್ ಸಿ ಶುರುವಾಗಿ 1992 ಆದರೂ ಸಹ ಅದು ಕೊಟ್ಟಂತಹ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಗಿರ್ಬೋದು, ಈ ಆನ್ಲೈನ್ ಟ್ರೇಡಿಂಗು, ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಮುಖಾಂತರ ಕೊಟ್ಟಿದ್ದು ನಮ್ಮ ಎನ್ ಎಸ್ ಸಿ ಅಂತಲೇ ನಾವು ಕರಿಬೋದು. ನಂತರದ ದಿವಸಗಳಲ್ಲಿ ಬಿ ಎಸ್ ಸಿ ಅದನ್ನ ಫಾಲೋ ಮಾಡಿದ್ರು. ಸೊ ಬಿ ಎಸ್ ಸಿಯಲ್ಲಿ ಸಹ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇದೆ ಸ್ನೇಹಿತರೆ. ಡೇಟಾ ಅನಾಲಿಟಿಕ್ಸ್ ಅಂತ ನಾವು ಈ ಕರೆಂಟ್ ಇಯರಲ್ಲಿ ಏನು ಕರಿತೀವಿ, ಈ ಕರೆಂಟ್ ಎರಾದಲ್ಲಿ ಏನು ಕರಿತೀವಿ, ಅದು ಸಾಕಷ್ಟು ಡೇಟಾಗಳಿರೋದು ಬಂದು ನಮ್ಮ ಬಿ ಎಸ್ ಸಿ ಅಲ್ಲಿ. ಯಾಕಂದರೆ ಬಿ ಎಸ್ ಸಿ ಸುಮಾರು ಶುರುವಾಗಿದ್ದು 106 ವರ್ಷಗಳಾಯಿತಲ್ಲ. ಸೊ ಆಬ್ವಿಯಸ್ಲಿ ಎನ್ ಎಸ್ ಸಿಯಲ್ಲಿ ಸಾರಿ ಬಿ ಎಸ್ ಸಿಯಲ್ಲಿ ಸುಮಾರು ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ಯಾವ ರೀತಿ ಬಿ ಎಸ್ ಸಿ ಯೂಸ್ ಮಾಡಿಕೊಂಡು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ನ ಯೂಸ್ ಮಾಡಿಕೊಂಡು ಈ ಇನ್ವೆಸ್ಟರ್ಸ್ ಆಗಿರ್ಬೋದು, ಈ ಟ್ರೇಡರ್ಸ್ ಆಗಿರ್ಬೋದು ಫೆಸಿಲಿಟಿ ಕೊಟ್ಟರೆ ಬಿ ಎಸ್ ಸಿ ಸಹ 1 ಆಗೋದರಲ್ಲಿ ಎಷ್ಟು ಡೌಟ್ ಇಲ್ಲ ಅಂತ ನನ್ನ ಒಂದು
ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ವಿಚ್ ಇಸ್ ಬೆಸ್ಟ್ ಅನ್ನೋದಕ್ಕಿಂತ ನೀವೊಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಬನ್ನಿ, ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ನಾಲೆಜ್ ಬಿಲ್ಡ್ ಮಾಡ್ಕೊಂಡು ನೀವು ಬಂದರೆ ಎನ್ ಎಸ್ ಸಿಯಲ್ಲಿ ಇಂಟ್ರಾಡೇ ಆಗಲಿ ಇನ್ವೆಸ್ಟ್ಮೆಂಟ್ಗೆ ನೀವು ಬಿ ಎಸ್ ಎಲ್ ಆದರೂ ಸಹ ಓಕೆ. ಸೊ ಇದು ನಿಮ್ಗೇನು ಮೇಜರ್ಲಿ ಅಲ್ಲೂ ಇಲ್ಲಿ ಏನು ಎಫೆಕ್ಟ್ ಅನ್ನು ಆಗೋದಿಲ್ಲ, ಯಾಕಂತೇಳಿದ್ರೆ ಇವಾಗಿರುವಂಥ ಟೆಕ್ನಾಲಜಿಕಲಿ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಎರಡೂ ಸಹ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಯಾವುದಲ್ಲಿ ಆಡಿದ್ರೂ ಸಹ ಒಳ್ಳೆಯದು, ಅದರಿಂದ ಅದು ಇದು ಭೇದ ಭಾವ ಅನ್ನೋ ಒಂದು ಕಾನ್ಸೆಪ್ಟನ್ನ ಮರೆತುಬಿಡಿ. ಓಕೆ, ಇದು ಸಣ್ಣ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ನಿಮಗೇನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಈ ವೀಡಿಯೋನ ಲೈಕ್ ಮಾಡಿ, ಅದೇ ರೀತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ಹೇಳ್ತೀನಿ, ನನ್ನ ಫ್ರೆಂಡ್ಸ್ ನೀವು ಸಾಕಷ್ಟು ಫ್ರೆಂಡ್ಸ್ಗಳು ನೀವು ಶೇರ್ ಮಾಡಿದ್ರೆ ಸಹ ನನ್ನ ಈ ಏನು ಹೇಳ್ತಾರೆ ಇನಿಷಿಯೇಟಿವ್ ಒಂದು ತಕ್ಕ ಮಟ್ಟಿಗೆ ರೀಚ್ ಆಗುತ್ತೆ. ಯಾಕಂದರೆ ನಾಲೆಜ್ ತುಂಬ ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್, ನಾಲೆಜ್ ಇಲ್ಲಾಂದರೆ ಯಾವುದು ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಕ್ಯಾಶ್ ಟ್ರಾನ್ ಚಾನಲ್, ಕನ್ನಡದ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಸ್ನೇಹಿತರೆ. ಸೊ ಅದೇ ರೀತಿ ನನ್ನ ಸೈಡಿಂದ ಏನಾದರೂ ಅಡಿಷನಲ್ ಸರ್ವಿಸಸ್, ಪರ್ಸ್ನಲೈಸ್ ಕಸ್ಟಮೈಸ್ ಸರ್ವಿಸಸ್ ಬೇಕಾದ್ರೆ 9620275275ಗೆ ಕಾಂಟ್ಯಾಕ್ಟ್ ಮಾಡಿ. ಅದನ್ನು ಬಿಟ್ಟು ಜ್ವರದ ಮುಖಾಂತರ ಏನಾದರೂ ಅಕೌಂಟ್ ಓಪನ್ ಮಾಡಿ ನನ್ನ ಈ ಸೀಕ್ರೆಟ್ ಗ್ರೂಪ್ ಚಾನಲ್ಗೆ, ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಜಾಯ್ನ್ ಆಗಬೇಕಾಗಿದ್ರೆ ಫ್ರೀಯಾಗಿ. ಸೊ ಈ ವಿಡಿಯೋದ ಕೆಳಗಡೆ ಇರುವಂತಹ ಜ್ವರದ ಲಿಂಕ್ ಮತ್ತು ಜ್ವರದ ಮುಖಾಂತರ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಒಂದು ಸಣ್ಣ ಇನ್ಫಾರ್ಮೇಷನ್ ವೀಡಿಯೋ ಮಾಡಿದ್ದೀನಿ. ಅದನ್ನ ಎರಡನ್ನೇ ಯೂಸ್ ಮಾಡ್ಕೊಂಡು ಸಹ ನೀವು ಟ್ರೇಡಿಂಗ್ನ ಮಾಡಬಹುದು ನನ್ನ ಜೊತೆಗೆ ಸಹ ಸೇರಿ. ಓಕೆ, ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಇದು ಸತೀಶ್, ಧನ್ಯವಾದಗಳು.